ನಾನು ರಾಮಣ್ಣ ಅಂತ ಹೇಳಿ ಅಡ್ವೊಕೇಟ್ ಜನರಲ್ ಆಫೀಸ್ನ ಕೆಲಸ ಮಾಡಿ ರಿಟೈರ್ಡ್ ಆಗಿರ್ತೀನಿ. ಮತ್ತೆ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ, ಬೆಂಗಳೂರಿನಲ್ಲಿ ವಾಸ. ನಂದು ನೇಟಿವ್ ಪ್ಲೇಸ್ ಬಂದುಬಿಟ್ಟು ಬೆಳಗಾವಿ ಡಿಸ್ಟ್ರಿಕ್ಟ್ ಗೋಕಾಕು. ನಂದು ಎಜುಕೇಷನ್ ಕ್ವಾಲಿಫಿಕೇಷನ್ನು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಇನ್ಫಾರ್ಮೇಷನ್ ಸೈನ್ಸ್. ನಾನು 2009-10 ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಗುಲ್ಬರ್ಗಾಯಲ್ಲಿ ಲೆಕ್ಚರರ ಕೆಲಸ ಮಾಡ್ತಾ ಇದ್ದೆ. ತದನಂತರ 2008 KAS ಬ್ಯಾಚಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಜಾಯ್ನ್ ಆಗಿ ಸುಮಾರು ಕೋಲಾರ, ಚಿಕ್ಕಬಳ್ಳಾಪುರ, ಕಾರವಾರ ಇಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಕೆಲಸ ಮಾಡಿ ತದನಂತರ ಕಮಿಷನರೇಟ್ ಆಫ್ ಸೋಷಿಯಲ್ ವೆಲ್ಫೇರಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ನೋಡ್ತಾ ಇದ್ದೆ. ಮೊನ್ನೆ 2011 ಬ್ಯಾಚ್ KAS ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂಗೆ ಸೆಲೆಕ್ಟ್ ಆಗಿದ್ದೀನಿ. ಈಗ ವೇಟಿಂಗ್ ಫಾರ್ ಪೋಸ್ಟಿಂಗ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು, ನಾನು ರೇಷ್ಮೆ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕನಾಗಿ ಈಗ ನಿವೃತ್ತಿ ಆಗಿದ್ದೀನಿ. ನಾನು ಮೂಲತಃ ತುಮಕೂರು ಜಿಲ್ಲೆ ಕೊರಟಗೆ ಕುಣಿಗಲ್ ತಾಲೂಕು ಅಮೃತೂರು ಗ್ರಾಮದವರು. ಈಗ ಪ್ರಸ್ತುತ ನಾನು ಕೃಷಿ ಕಾರ್ಯದಲ್ಲಿ ಈಗ ನಿವೃತ್ತನಾಗಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಣಪತಿ ಕೋಳೂರು ಅಂತ. ನಾನು ಮೂಲತಃ ಬೆಳಗಾವಿ ಡಿಸ್ಟ್ರಿಕ್ಟ್ ಗೋಕರ್ ತಾಲೂಕು. ಈಗ ಸದ್ಯ ನಾನು ವಿಧಾನಸಭೆ ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಜೈ ಭಗೀರಥ. ಈ ಒಂದು ಉಪ್ಪಾರ ಸಮುದಾಯದ ನೌಕರರ ಚಿಂತನಾ ಸಭೆಗೆ ಆಗಮಿಸಿರುವಂತಹ ಎಲ್ಲ ನನ್ನ ಉಪ್ಪಾರ ಬಂಧುಗಳಿಗೆ ಮೊದಲನೇ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ರಂಗಸ್ವಾಮಿ ಅಂದ್ಬಿಟ್ಟು ಹೈಕೋರ್ಟಲ್ಲಿ ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಂದು ಮೂಲ ಚಾಮರಾಜನಗರ ತಾಲೂಕು ದೊಡ್ಡಮೊಳೆ ಗ್ರಾಮ. ನಾನೊಬ್ಬ ಸಾಮಾನ್ಯ ಕೃಷಿ ಕಾರ್ಮಿಕ ರೈತನ ಮಗ. ನಾನು ಗಾಡ್ಕರ್ ಅವರು ಚಾಮರಾಜನಗರದಲ್ಲಿ ಪ್ರತಿ ಹಳ್ಳಿಯಲ್ಲಿ ಹೋಗಿ ಸಮಾಜವನ್ನ ಸಂಘಟನೆ ಮಾಡಿ ಒಂದು ಭಗೀರಥ ಯಾರು ಒಬ್ಬ ಸಂಘಟನೆ ಏನು ಅನ್ನಂತ ಅವ್ರ ಜೊತೆ ಸೇರ್ಕೊಂಡು ಪ್ರತಿ ಹಳ್ಳಿಗೆ ಹೋಗಿ ಅವ್ರ ಜೊತೆ ಸಮಾಜ ಸಂಘಟನೆಯಲ್ಲಿ ಕೆಲಸ ಮಾಡಿರ್ತೀನಿ. ಓಂಕಾರ ಆಶ್ರಮ ಹೋರಾಟ, ಆಮೇಲೆ ಮೂಲ ಮೈಸೂರು ಹಾಸ್ಟೆಲ್ ಮೂಲ ಹೋರಾಟ ಹಾಗೂ ಅದರಿಂದ ನಾನು 22-23 ವರ್ಷದಿಂದ ನಿರಂತರವಾಗಿ ಗಾಡ್ಕರ್ ಅವ್ರ ಜೊತೆ ಸೇರಿ ಸಮಾಜ ಕಟ್ಟುವಂತ ಕೆಲಸಗಳನ್ನ ಮಾಡ್ಕೊಂಡು ಬತ್ತಿದ್ದೆ. ಹಳ್ಳಿಯಲ್ಲಿ ಸಂಘಟನೆ ಮಾಡಿ ಸಂಘಗಳನ್ನ ಉದ್ಘಾಟನೆ ಮಾಡಿಕೊಂಡು ಚಾಮರಾಜನಗರದಲ್ಲಿ ಬೃಹತ್ ಜನಶಕ್ತಿ ರ್ಯಾಲಿ, ಮೈಸೂರಲ್ಲಿ ಬೃಹತ್ ಜನಶಕ್ತಿ ರ್ಯಾಲಿ, ಉಪ್ಪಾರ ಮೈಸೂರು ಉಪ್ಪಾರ ವಿದ್ಯಾರ್ಥಿ ನಿಲಯದ ಮೂಲ ಹೋರಾಟ ಹಾಗೂ ಓಂಕಾರ ಆಶ್ರಮ ಹೋರಾಟ ಹಾಗೂ ಈಗ 10 ಹೋರಾಟಗಳಲ್ಲಿ ಗಾಡ್ಕರ್ ಅವ್ರ ಜೊತೆ ಸೇರಿ ಸಮಾಜದ ಲೋಕೇಶಪ್ಪ ಅವರು ಬಂಡಿ ಅವರು ಎಲ್ಲರಿಗೂ ಗೊತ್ತು. ರಾಜ್ಯದ ಯಾವುದೇ ಸ್ಟೇಟ್ ಲೆವೆಲ್ ಮೀಟಿಂಗು ಹೋರಾಟಗಳಲ್ಲಿ ನಾನು ಇದುವರೆಗೂ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಹೈಕೋರ್ಟ್ ಅಲ್ಲಿ ನೋಡಲ್ ಲಾ ಆಫೀಸರ್ ಆಗಿ 4 ಹಿರಿಯ ವಕೀಲರಾದ ಮಾಜಿ ಅಡ್ವೊಕೇಟ್ ಜನರಲ್ ಉದಯವಳ್ಳ ಸಾಹೇಬ್ರು, ಪನ್ನಣ್ಣ ಸಾಹೇಬ್ರು, MR ರವಿ ಸಾಹೇಬ್ರು ಎಲ್ಲರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಈಗ ಹೈಕೋರ್ಟ್ ವಕೀಲರಾಗಿ ವೃತ್ತಿ ಮಾಡ್ತಾ ಇದ್ದೀನಿ. ಇಷ್ಟು ಮಾತನ್ನ ಆಡಲು ಅವಕಾಶ ಮಾಡಿಕೊಟ್ಟ ಸಹಿಸ್ಕೊಂಡ್ ಅಂತ ಎಲ್ಲರಿಗೂ ಧನ್ಯವಾದಗಳು. ಶ್ರೀ 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 ಭಗೀರಥ ಮಹಾರ್ಷಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನನ್ನೆಲ್ಲ ಕುಲ ಬಾಂಧವರಿಗೂ ಈ ದಿನ ಆಗಮಿಸಿರುವ ನಿಮಗೆ ಧನ್ಯವಾದಗಳು. ನನ್ನ ಹೆಸರು HR ಮಹಾದೇವಯ್ಯ ಅಂತ. 1977 ಸಬ್ ಇನ್ಸ್ಪೆಕ್ಟರ್ ಆಗಿ ರಿಕ್ರೂಟ್ ಆಗಿ ಸುಮಾರು 37 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿ ನಿವೃತ್ತನಾಗಿದ್ದೇನೆ. ನಾನು ಬೆಂಗಳೂರು ವಿಜಯನಗರದಲ್ಲಿದ್ದೇನೆ. ನನ್ನ ಮಗ ಅಮೇರಿಕಾ ಟೆಕ್ಸಾಸಲ್ಲಿ ಇಂಜಿನಿಯರ್ ಆಗಿದ್ದಾನೆ. ಮಗಳು ESI ಡಾಕ್ಟರ್ ಆಗಿದ್ದಾರೆ. ಈಗ ನಿಜವಾಗ್ಲೂ ನೋಡ ಇತ್ತು, ಈ ದಿನ ತುಂಬ ಬಹಳ ಸಂತೋಷ ದಿನ ಅಂತ ಹೇಳ್ಬೋದು ನಮ್ಮ ಜನಾಂಗಕ್ಕೆ. ಅನೇಕ ಯುವ ಅಧಿಕಾರಿಗಳು ಈ ದಿನ ನಮಗೆ ನೋಡಲಿಕ್ಕೆ ಸಿಕ್ಕರು. ನಿಜವಾಗ್ಲೂ ನಮ್ಮ ಕಾಲದಲ್ಲಿ ಬಹಳ ಬಹಳ ಕಡಿಮೆ ಇದ್ರು. ಅಧಿಕಾರ ಸಿಗೋದು ಕಷ್ಟ, ಪೋಸ್ಟಿಂಗ್ಸ್ ಅಂತೂ ಇನ್ನೂ ಕಷ್ಟ. ನಾವು ಬಹಳ ಬಹಳ ಶ್ರಮ ಪಟ್ಟಿದ್ದೇವೆ. ಯಾಕಂದ್ರೆ ನಮ್ಮೆಲ್ಲ ರಾಜಕೀಯ ರೆಕಗ್ನಿಷನ್ ಇರಲಿ, ಯಾವುದರಲ್ಲೂ ವಿ ಆರ್ ಮೈಕ್ರೋ ಮೈನಾರಿಟಿಯಿಂದ ಮ್ಯಾಕ್ರೋ ಮೈನಾರಿಟಿ ಕೊಡ್ತಾ ಇದ್ದೀವಿ. ಅಟ್ಲೀಸ್ಟ್ ನಿಜವಾಗ್ಲೂ ಇದು ಒಂದು ಸಂತೋಷಕರವಾದ ವಿಷಯ ಅಂತ ಹೇಳ್ಬೋದು. KAS ಆಫೀಸರ್ಸು, ನಮ್ಮ ಇನ್ಸ್ಪೆಕ್ಟರ್ಗಳೆಲ್ಲ, ಈಗ ನಾವು 200 ಜನದ ಬ್ಯಾಚಲ್ಲಿ ನಾವು ಇದ್ದಿದ್ದೇ 4 ಜನ. ಅದರಲ್ಲಿ ನಮ್ಮ ದಿನೇಶ್ ಕುಮಾರ್ ಅವರ ತಂದೆ ಇದ್ರು, ತಿಪ್ಪೇರುದ್ರಪ್ಪ ಅವರೆಲ್ಲ ಈಗ. ಹಾಗೆ ನಮ್ಮ
ಶಿವಶಂಕರ್ ಸಾಹೇಬರು ಅವರನ್ನ ಸಂಬಂಧಿನೇ ಅವರ ಸ್ವಂತ ಭಾವ ಮನೀಶ್ ಶೆಟ್ಟಿ ಅಂತ ಈಗಿದ್ದಾರೆ ರಿಟೈರ್ಡ್ ಡಿವೈಎಸ್ಪಿ ಮೈಸೂರಲ್ಲಿ ಇದ್ದಾರೆ ನಾನು ಈಗ ಮತ್ತೆ ಪುಟ್ಟಪ್ಪ ಅಂತೇಳಿ ಶಿವಮೊಗ್ಗದವರು ಒಬ್ಬರಿದ್ರು ಅವ್ರು ಈಗ ಸದ್ಯಕ್ಕಿಲ್ಲ ಒಬ್ಬರಿದ್ದೀವಿ ಹಾಗಾಗಿ ಭಾಳ ಭಾಳ ತೊಂದರೆಗಳು ಆಗ ಒಂದು ಟ್ರಾನ್ಸ್ಫರ್ ತಗೊಳ್ಬೇಕಾದ್ರೆ ಭಾಳ ಕಷ್ಟ ಇತ್ತು ಅಲ್ಲಿ ಹೋದ್ರು ಅಲ್ಲಿ ಇರ್ತೀವಿ ಅನ್ನೋದು ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅನ್ನೋದು ಇಸ್ ನೋ ಪಕ್ಕಾ ರೂಲ್ಸ್ ಇರ್ತಿ 2 ವರ್ಷ 3 ವರ್ಷ ಅಂತೇನಿಲ್ಲ ಈ ಕ್ಯಾನ್ ಬಿ ಚೇಂಜ್ ಅಟ್ ಎನಿ ಟೈಮ್ ಅಟ್ ಎನಿ ಮೂಮೆಂಟ್ ಹಾಗಾಗಿ ನಿಜವಾಗ್ಲೂ ಈಗ ನಮ್ಮಲ್ಲಿ ಒಂದು ಜಾಗರೂಕತೆ ಬಂದಿದೆ ನಾವು ಜಾಗೃತರಾಗಿದ್ದೇವೆ ನಮ್ಮ ಜನಾಂಗ ಗುರುತಿಸುವ ಶಕ್ತಿ ಬಂದಿದೆ ಆಗ ನಿಜ ಇವ್ರು ಹೇಳ್ದಾಗೆ ಎಷ್ಟೋ ಜನ ನಮ್ಮ ಈಶ್ವರಪ್ಪನವ್ರು ಹೇಳ್ದಾಗೆ ಜಾತಿನೇ ಹೇಳ್ಕೊಳ್ತಾ ಇರಲಿಲ್ಲ ಹೇಳ್ಕೊಂಡು ಪ್ರಯೋಜನ ಇರ್ತಾ ಇರಲಿಲ್ಲ ಇನ್ನು ನಾವು ಅವಹೇಳನ ಕೀಳಾಗ್ತಾ ಇದ್ವಿ ಆ ಪರಿಸ್ಥಿತಿ ಇತ್ತು ಯಾಕಂದ್ರೆ ಎಲ್ಲ ಆಫೀಸರ್ಸ್ ಎಲ್ಲ ಬಿಲಾಂಗ್ ಟು ಮೇಜರ್ ಕಮ್ಯುನಿಟಿ ಗೌಡರು ಲಿಂಗಾಯತರು ಇಲ್ಲ ಅಂದ್ರೆ ಐಪಿಎಸ್ ಎಲ್ಲ ಬ್ರಾಹ್ಮಣರು ಆಗೆಲ್ಲ ಬರೀ ಕೆಲವು ನಿಬಂಧನೆಗಳಿತ್ತು ಅವಾಗ ಐಪಿಎಸ್ ಐಎಎಸ್ ಅಂದ್ರೆ ಮೋಸ್ಟ್ ಆಫ್ ದೆಮ್ ಆರ್ ಬ್ರಾಹ್ಮಿನ್ಸ್ ಆರ್ ಲಿಂಗಾಯತ್ ಗೌಡ ಕೆಲವೊಬ್ಬರು ಮೈನಾರಿಟಿಯಲ್ಲಿ ರಿಸರ್ವೇಷನ್ ಬಂದ್ರೆ ಎಸ್ ಸಿ ಎಸ್ ಟಿ ಅದು ಬಿಟ್ಟರೆ ಇನ್ಯಾವ ಕಮ್ಯುನಿಟಿನೇ ಇಲ್ಲವೇ ಇಲ್ಲ ಹಾಗಾಗಿ ನಾವು ಇನ್ನು ಏನೇನೋ ಈ ಮಹಾದೇವ ಅಂದ್ರೆ ಸ್ವಲ್ಪ ಜನ ನನ್ನ ಲಿಂಗಾಯತರು ಅಂತ ತಿಳ್ಕೊಂಡ್ಬಿಟ್ಟಿದ್ರು ಎಷ್ಟೋ ಜನ ಪೋಸ್ಟಿಂಗ್ಸ್ ಲಿಂಗಾಯತರು ಅಂತ ಹಾಕ್ಬಿಟ್ಟಿದ್ದಾರೆ ಅದರಲ್ಲಿ ನಿಜ ಹೇಳ್ಬೇಕಂದ್ರೆ ಸತ್ಯವಾಗಿ ಹೇಳ್ಬೇಕು ಶಂಕರ್ ಬಿದ್ರಿ ಅವರೇ ನನ್ನ ಲಿಂಗಾಯತ ಅಂತ ತಿಳ್ಕೊಂಡಿದ್ದೀನಿ ನನ್ನ ತಿಪ್ಟೂರ್ಗೆ ಹೋಗಿ ಇನ್ಸ್ಪೆಕ್ಟರ್ ಆಗಿ ಹೋದಾಗ ಅಲ್ಲಿ ಜನ ಎಲ್ಲ ನನ್ನ ಲಿಂಗಾಯತರು ಅಂತಾನೆ ಹಾಗಾಗಿ ಆಮೇಲೆ ಗೊತ್ತಾಯ್ತು ಅವ್ರಿಗೆ ಉಪ್ಪಾರ ಅಂತ ನಾನು ಹೇಳಿದಿಲ್ಲ ನೋ ಐ ಆಮ್ ನಾಟ್ ಹೆಂಗಾಯ್ ಉಪ್ಪಾರ ಅಂತ ಅಲ್ಲಿ ನಮ್ಮ ಜನ ಇದ್ದಾರೆ ಏನು ನಾವೆಲ್ಲ 1-2-3 ಸಾವಿರ ಜನ ಇರ್ಬೋದು ಹಾಗಾಗಿ ಆಮೇಲೆ ಅದರಲ್ಲೂ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅದರಲ್ಲೂ ನಮ್ಮ ಜನಾಂಗದಲ್ಲಿ ಒಂದ್ ಕಡೆ ದಳದ ಇದು ಬಿಜೆಪಿಲಿ ಇದ್ದಾರೆ ಒಬ್ಬ 1,000-3,000 ಜನ 1,000 ಜನ 1,000 ಪಾರ್ಟಿ ಈ ರೀತಿಯಾದ ಒಂದು ಸನ್ನಿವೇಶ ಇದೆ ಸದ್ಯಕ್ಕೆ ಆ ಒಂದು ಒಗ್ಗೂಡುವಿಕೆಗೆ ಪ್ರಯತ್ನ ಪಟ್ಟು ನಮ್ಮ ಶಿವಶಂಕರ್ ಸಾಹೇಬ್ ಇರ್ಬೋದು ನಮ್ಮ ಲೋಕೇಶ್ ಅವರು ನಮ್ಮ ಬಂಡಿ ಸಾಹೇಬ್ರೆಲ್ಲ ಭಾಳ ಇನಿಷಿಯೇಷನ್ ತಗೊಂಡು ಎಫರ್ಟ್ಸ್ ಮಾಡಿ ನಮ್ಮನ್ನೆಲ್ಲ ಈ ದಿನ ಬಂದು ಒಂದುಗೂಡಿಸಿ ನಮ್ಮ ಪರಸ್ಪರ ಒಂದು ಪರಿಚಯಕ್ಕೆ ಕಾರಣರಾಗಿದ್ದಾರೆ ನಿಜವಾಗ್ಲೂ ನಾವು ತುಂಬ ಆಭಾರಿಯಾಗಿದ್ದೇನೆ ದೇವರು ಎಲ್ಲ ನಮ್ಮ ಯುವ ಅಧಿಕಾರಿಗಳಿಗೆ ಒಳ್ಳೇದು ಮಾಡಲಿ ಮುಂದೆ ನಮ್ಮ ಜನಾಂಗದ ಹೆಸರನ್ನು ಅವರು ಬೆಳಗಿಸಲಿ ಅಂತೇಳಿ ನಾನು ಹಾರೈಸುತ್ತಾ ನಾನು 2 ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಜೈ ಅಂತ ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕು ಈಗ ಸದ್ಯ ಧಾರವಾಡ ಸಿ ಐ ಡಿ ಬ್ರಾಂಚ್ ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ ಧನ್ಯವಾದ ನನ್ನ ಹೆಸರು ಗಣಪತಿ ಕುಮ್ನೋಳಿ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟೇಟ್ ಇಂಟೆಲಿಜೆನ್ಸ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಸ್ವಂತ ಊರು ಬಂದ್ಬಿಟ್ಟು ಚಿಕ್ಕೋಡಿ ತಾಲೂಕ ಜಾಗನೂರ್ ಅಂತೇಳಿ ಬೆಳಗಾಂ ಡಿಸ್ಟ್ರಿಕ್ಟ್ ನಮಸ್ಕಾರ ನನ್ನ ಹೆಸರು ಚಿದಾನಂದ್ ಅಂತ ಹೇಳ್ಬಿಟ್ಟು ನಂದು ನೇಟಿವ್ ಬಂದ್ಬಿಟ್ಟು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕು ಆಲೇನಹಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿಗಳು ರೈತರು ನಮಗೆ ನಾನು ಮತ್ತು ನಮ್ಮ ಅಕ್ಕ ಶೈಲಾ ಅಂತ ಹೇಳ್ಬಿಟ್ಟು ಅವರು ಕೂಡ ವಲಯಾಧಿಕಾರಿಗಳಿಗೆ ಮಧುಗಿರಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ನಾನು ಕ್ರೈಮ್ ಕಂಟ್ರೋಲ್ ಸೆಲ್ಲಲ್ಲಿ ಡೆಪ್ಯೂಟಿ ರೈನ್ ಫಾರೆಸ್ಟ್ ಆಫೀಸರ್ ಅರಣ್ಯ ಭವನದಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವರಾಜ್ ಅಂತ ನಾನು ಅರಣ್ಯ ಇಲಾಖೆಯಲ್ಲಿ ಡಿವೈಎಫ್ಐ ಕೆಲಸ ಮಾಡ್ತಿದ್ದೀನಿ ನನ್ನ ತಂದೆಯನ್ನು ಸಹ ಅರೆಫ್ ಆಗಿದ್ದೆ ನಾನೀಗ ಪ್ರಸ್ತುತ ಶ್ರೀಲಂಕಾದಲ್ಲಿ ಡಿ ಆರ್ ಎಫ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಮೂಲತಃ ನಂಜುಗೂರು ಬೆಂಗಳೂರಿನಲ್ಲಿ ವಾಸ ನನ್ನ ಹೆಸರು ಮಂಜುನಾಥ್ ಟಿ ಆರ್ ಅಂತ 2017 ಕೆಎಸ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಬ್ಯಾಂಗ್ಳೂರ್ ವಿಜಿಲೆನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ದು ನೇಟಿವ್ ಕೇರ್ನಗರ ತಾಲೂಕು ತಿಪ್ಪೂರು ಮೈಸೂರು ಜಿಲ್ಲೆ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಾಳಪ್ಪ ಹಂದಗುಂದ್ ಅಂತ ನಾನು ಮೂಲತಃ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ಮೂಡಿಗೆರೆಯವನು ಈಗ ಕೆ ಎ ಎಸ್ ಆಫೀಸರ್ ನಾನು ಈಗ ಕೆ ಐ ಡಿ ಬಲ್ಲಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಕೆಲಸ ಮಾಡ್ತೀನಿ ನಮ್ಮೆಲ್ಲರಿಗೂ ಹಿರಿಯರು ಸದಾ ಮಾರ್ಗದರ್ಶಕವಾದಂಥ ಮತ್ತು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳು ಆದಂತಹ ಡಾಕ್ಟರ್ ರವೀಂದ್ರ ಅವರು ಬಂದಿದ್ದಾರೆ ಅವರೇ ಎಲ್ರಿಗೂ ನಮಸ್ಕಾರ ಸ್ವಲ್ಪ ಲೇಟ್ ಆಗಿ ಬಂದೆ ಗೊತ್ತಿರುವಂತೀಗ ನಾನೀಗ ಜಯದೇವ ಆಸ್ಪತ್ರೆಯಲ್ಲಿ ಹೃದ್ರೋಗ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ 2014-17 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಅಭಿವೃದ್ಧಿಯಾಗಿದ್ದೆ ಅದು ಮುಗಿದ ನಂತರ ಮತ್ತೆ ಜಯದೇವ ಆಸ್ಪತ್ರೆಯಲ್ಲಿ ಸೇವೆನ ಮುಂದುವರಿಸಿದ್ವಿ ಈಗಾಗಲೇ ಹೇಳಂಗೆ ನಾವೆಲ್ಲ ಡಾಕ್ಟರ್ ಆದಾಗ 3 ಜನ 4 ಜನ ಹೇಳ್ಬೋದಿತ್ತು ಕರ್ನಾಟಕದಲ್ಲಿ ನಮ್ಮ ಕಮ್ಯುನಿಟಿಯವರು ಅಲ್ಲೊಬ್ರು ಇಲ್ಲೊಬ್ರು ಇದ್ದಾರೆ ಈಗ
ಲೆಕ್ಕ ಇಲ್ಲ. ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಮ್ಮ ಬಂಡಿಯವರು 7-8 ವರ್ಷ ಹಿಂದೆ ಇದೇ ಅನ್ನಪ್ರ ಸರ್ಕಲ್ ನೋಡ್ಲಲ್ಲಿ ಡಾಕ್ಟರ್ದೊಂದು ಸಮ್ಮೇಳನ ಮಾಡಿದ್ರು, ಎಲ್ಲ ಅಲೋಪತಿ ಕಂಡ ಆಯುರ್ವೇದಿಕ್ ಎಲ್ಲ. ಆನಂತರ ಅದು ಒಂದು ಏನೋ ವಾಟ್ಸಪ್ ಗ್ರೂಪ್ ಮಾಡಿ ಸ್ವಲ್ಪ ಕಮ್ಯುನಿಕೇಶನ್ ವಿನಿಮಯ ನಡೀತಾ ಇದೆ, ಅಷ್ಟು ಇನ್ನೂ ಡೀಪಾಗಿ ಆಳವಾಗಿ ನಡೀತಾ ಇಲ್ಲ. ಈಗೆಲ್ಲ ಒಳ್ಳೊಳ್ಳೆ ಎಲ್ಲ 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 ವಿಭಾಗದಲ್ಲಿದ್ದಾರೆ ನಮ್ಮ ಮೊದಲ ಕಮ್ಯುನಿಟಿನಲ್ಲಿ. ಅಲ್ಲೊಬ್ರು ಇಲ್ಲೊಬ್ರು, ಅಲ್ಲೊಬ್ರು ಇಂಜಿನಿಯರ್ ಇದ್ರು, ಅಲ್ಲೊಬ್ರು ಡಾಕ್ಟರ್ ಇದ್ದಾರೆ, ಅಲ್ಲೊಬ್ರು ವಕೀಲರು. ಈಗ ವಕೀಲ ವೃತ್ತಿ ಇರ್ಬೋದು ಅಥವಾ ಇಂಜಿನಿಯರ್ಸ್ ಇರ್ಬೋದು, ಎಲ್ಲ ಎಲ್ಲ ವಿಭಾಗ ರೆವಿನ್ಯೂ ಆಫೀಸರ್ಸ್ ಇದ್ದಾರೆ, ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ. ನಮ್ಮ ಶ್ರೀಕಾಂತ್ ಅವರು ಕೆ ಪಿ ಎಸ್ ಸಿ ಮೆಂಬರ್ ಆಗಿದ್ದರು, ಈಗ ನಮ್ಮ ಶಿವಶಂಕರ್ ಸಿಂಗ್ ಈ ಥರ ಒಳ್ಳೆ ನಮ್ಮ ಜಗನ್ನಾಥ್ ಸಾಗರ್ ಇದ್ದಾರೆ, ಎಲ್ಲ ಉನ್ನತ ಹುದ್ದೆಗಳನ್ನು ಅಲಂಕರಿಸ್ತಕ್ಕಂಥ ಭಾಳಷ್ಟು ಜನ ಇದ್ದಾರೆ. ನಮಗೆ ಪರಿಚಯ ಇಲ್ಲ, ಇದು ಒಳ್ಳೆ ಪ್ರಾರಂಭ ಅಂದ್ಕೋತೀನಿ. ಎಲ್ಲರನ್ನೂ ಒಂದು ಒಟ್ಟಿಗೆ ಸೇರಿ ಅಟ್ಲೀಸ್ಟ್ ಎಷ್ಟು ಜನ ಇದ್ದೀವಿ ಅಧಿಕಾರಿಗಳೆಲ್ಲ, ನನಗೇನಂದರೆ ತಾಲೂಕು ಅಥವಾ ಡಿಸ್ಟಿಕ್ ಮಟ್ಟದಲ್ಲಿ ಅಲ್ಲಾದರೆ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಈಜಿಯಾಗಿ ಸಿಗುತ್ತೆ. ಎವ್ರಿ ತಾಲೂಕಲ್ಲಿ ಎಷ್ಟೆಷ್ಟು ಜನ ಅಧಿಕಾರಿಗಳಿದ್ದಾರೆ, ಎಷ್ಟು ಜನ ಸರ್ಕಾರಿ ನೌಕರರಿದ್ದಾರೆ, ಬೇರೆ ಬೇರೆ ಯಾವ್ಯಾವ ಅಧಿಕಾರಿಗಳಿದ್ದಾರೆ ಅಂದರೆ ಆಗ ನಮ್ಮ ಸ್ಟ್ರೆಂತ್ ಏನಿದೆ, ನಮಗೆ ನಿಜವಾಗಿ ರಾಜಕೀಯವಾಗಿ ಸರಿಯಾಗಿ ಪ್ರಾತಿನಿಧ್ಯ ಸಿಗ್ತಾ ಇದೆಯಾ ಇಲ್ಲ ಅನ್ನೋದಕ್ಕೆ ನಮ್ಗೆ ಸ್ಟ್ರೆಂತ್ ಬೇಕು, ಸ್ಟ್ಯಾಟಿಸ್ಟಿಕ್ಸ್ ಬೇಕು, ಸರಿಯಾದ ಸ್ಟ್ಯಾಟಿಸ್ಟಿಕ್ಸ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದು ವೆರಿ ಗುಡ್ ಬಿಗಿನಿಂಗ್. ನಮ್ಮ ಶಿವಶಂಕರ್ ಅವರು ಹಾಗೂ ಅಲಾಂಗಿತ್ ಬಂಡಿ ಆ್ಯಂಡ್ ಲೋಕೇಶ್ ಅವ್ರ ಮೂಲಕ ಈ ಸಭೆ ಮಾಡಿರೋದು ಬಹಳ ಶ್ಲಾಘನೀಯ, ಒಳ್ಳೆ ಉತ್ತಮ ಆರಂಭ ಅಂದ್ಕೋತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನನ್ನ ಹೆಸರು ಗೀತಾ ಅಂತ. ನಾನು ಮೂಲತಃ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹೊಸದುರ್ಗದಿಂದ ಬ್ಯಾಂಗ್ಳೂರಲ್ಲಿ ನಾನು ವರ್ಕ್ ಮಾಡ್ತಾ ಇರೋದು ಆ್ಯಸ್ ಎ ಮ್ಯಾನೇಜರ್ ಇನ್ HDFC ಬ್ಯಾಂಕ್. ಸೊ ಥ್ಯಾಂಕ್ ಯು ಸೋ ಮಚ್. ಬಂದಿದ್ದೀನಿ ನಾವು ಪೃಥ್ವಿಯಲ್ಲೇ ಟೀಚರ್. ಥ್ಯಾಂಕ್ ಯು. ಸುರೇಶ್ ಎಲ್ಲ ಪಾರ್ಟಿ ಅಂತ. ನಾನು ಸ್ಟೇಟ್ ಅಕೌಂಟ್ಸ್ ಆ್ಯಂಡ್ ಆಡಿಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ಶಾಂತಿ ನಗರ ಆಫೀಸ್ ಆಡಿಟ್ ಆಫೀಸರ್ ಆಗಿದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ ಸರ್. ಸರ್, ಇನ್ಯಾರಾದರೂ ಕೊಳ್ಳೋದ್ರಂದನು ಕೂಡ ತಾಲೂಕು. ಈಗ ಆರೋಗ್ಯ ಇಲಾಖೆಯಲ್ಲಿ 14 ವರ್ಷದಿಂದ ಕೆಂಗೇರಿ ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡ್ತೇನೆ. ವೇದಿಕೆಗೆ ಗಣ್ಯರನ್ನು ಆಹ್ವಾನಿಸ್ತೀವಿ. ಆ ಸಂದರ್ಭದಲ್ಲಿ ತಾವೆಲ್ಲ ತುಂಬ ಹೃದಯದಿಂದ ಪಕ್ಕದಲ್ಲಿ ಆ ಮಕ್ಕಳು ಕೆಚ್ಕೊಂಡು ಮಾಡ್ತಾರಲ್ಲ, ಅಟ್ಲೀಸ್ಟ್ ಚಪ್ಪಾಳೆ ನೋಡೋದು ಅವ್ರಿಗೆ ಸ್ಫೂರ್ತಿ ತುಂಬ. ಎಲ್ಲರೂ ರೆಡಿನಾ? ಯಾಕಂದ್ರೆ ನಿಮ್ಮ ಅಮೂಲ್ಯ ಸಮಯ ನಮಗೆ ಕೊಟ್ಟಿದ್ದೀರಾ, ಬಹುಶಃ ನಮ್ಮೊಂದು ರಾಜ್ಯ ಸಮ್ಮೇಳನಕ್ಕಿಂತ ದೊಡ್ಡದು. ಮೊದಲನೇದಾಗಿ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಮತ್ತು ಇದರ ಆಯೋಜನೆಗೆ ತುಂಬುರುದಿನ ಸಂಪೂರ್ಣ ಸಹಕಾರ ನೀಡಿ ನಮ್ಮನ್ನು ಬೆನ್ತಟ್ಟಿ ಪ್ರೋತ್ಸಾಹಿಸಿದಂಥ ಶಿವಶಂಕರ್ ಅವರು ವ್ಯಕ್ತಿ ಮೇಲ್ಪಟ್ಟರು. ಹಿರಿಯರು, ನಮ್ಮ ಮಾರ್ಗದರ್ಶಕರು ಮತ್ತು ವಿಶ್ರಾಂತ ಉಪಕುಲಪತಿಗಳಾದ ಡಾಕ್ಟರ್ ಎಸ್ ರವೀಂದ್ರ ಅವರು ವೇದಿಕೆ ಮೇಲೆ ಬರಬೇಕು ಸರ್. ಇನ್ನೊಂದು ಸ್ವಲ್ಪ ಜೋರ ಎರಡ್ 2012 ಬ್ಯಾಚಿನ ಹಿರಿಯ ಅಧಿಕಾರಿಗಳು, ಆತ್ಮೀಯ ಸನ್ಮಿತ್ರರಾದಂಥ ಚಕ್ರಪಾಣಿ ಅವರು ವೇದಿಕೆ ಮೇಲೆ ಬರಬೇಕು. ಮತ್ತೊಬ್ಬ ಹಿರಿಯ ಅಧಿಕಾರಿ, ಸಮಾಜದ ಬಗ್ಗೆ ಅಪಾರ ಕಳಕಳಿ ಉಳ್ಳಂತಹ ಪುರುಷೋತ್ತಮ ಅವರು ಅಡಿಷನಲ್ ಕಮಿಷನರ್ ಟ್ರಾನ್ಸ್ಫರ್ ವ್ಯಕ್ತಿ. ಯುವಕರಿಗೆ ಸ್ಫೂರ್ತಿ ತುಂಬುವಂತ ನಮ್ಮೆಲ್ಲರ ನೆಚ್ಚಿನ ಹುಡುಗ ಅನ್ಕೋಬಹುದು, ದೊಡ್ಡವರಾದ್ರೂ ಪರವಾಗಿಲ್ಲ, ನಮ್ಮ ಲಕ್ಕಣ್ಣವ್ರಿಗೆ ಹಾರ್ದಿಕ ಸ್ವಾಗತ. ಹಾಗೆ ನಮಗೆ ಸದಾ ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಇದ್ದಂಥ ಡಾಕ್ಟರ್ HB ಬಂಡಿಯವರು ಸಾಧಿಸುವ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಶೋಕ್ ವೆಂಕಟ್ ಬರ್ತಾರೆ, ದಿನೇಶ್ ಕುಮಾರ್ ಸರ್ ಬಂದಿಲ್ಲ. ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗದ ವಿಶ್ರಾಂತ ಸದಸ್ಯರಾದಂಥ ಶ್ರೀಕಾಂತ್ ಸರ್ ಅವರು ವೇದಿಕೆ.
ಬಂಧುಗಳೇ, ವೇದಿಕೆ ಮೇಲೆ ಗಣ್ಯರ ಜೊತೆ ಇನ್ನೊಂದು ಬಾಳಪ್ಪ ನಮ್ಮ ಇವರೆಲ್ಲ ಬಾಳಪ್ಪನವ್ರ ಸಾವಿರಕ್ಕೆ ಬರಬೇಕು ಅಂತ ವಿನಂತಿ ಮಾಡ್ತೀನಿ. ಜಗದೀಶ್ ಗಂಗಣ್ಣವರು ದಯವಿಟ್ಟು ಬನ್ನಿ. ಮಧ್ಯದಲ್ಲಿ ಒಂದು ಸೀಟ್ ಬಿಟ್ಟು ಸ್ವಾಮಿಗಳು ಇವತ್ತಿನ ಈ ಐತಿಹಾಸಿಕ ಸುಂದರ ಸಂತೃಪ್ತಿಯ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ನಮ್ಮ ಗೋವಿಂದರಾಜು ಪ್ರಾಂಶುಪಾಲ ಡಾಕ್ಟರ್ ಗೋವಿಂದರಾಜು ಪ್ರಾಂಶುಪಾಲರು ಶಾರದಾ ವಿಲಾಸ ಕಾಲೇಜು ಮೈಸೂರು ಇವರು ಬರಬೇಕು ಚಪ್ಪಾಳೆ ತೆರೆದು ಮಾಡ್ತಾರೆ. ಸಂಜಾತ ಭಗೀರಥ ಮುನಿಗಣ ಭೂಷಿತ ಭಗೀರಥ ಇನ ವಂಶ ಸಂಜಾತ ಭಗೀರಥ ಮುನಿಗಣ ಭೂಷಿತ ಭಗೀರಥ ಗಣಕರ ಸಾಧಕ ಭಗೀರಥ ಸುಗುಣ ಸಂಪನ್ನ ಭಗೀರಥ ಗಣಕರ ಸಾಧಕ ಭಗೀರಥ ಸುಗುಣ ಸಂಪನ್ನ ಭಗೀರಥ ಶರಣಂ 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 ಚಂದನ ಲೇಪಿತ ಭಗೀರಥ ಗಂಗೆಯ ತಂದ ಭಗೀರಥ ಚಂದನ ಲೇಪಿತ ಭಗೀರಥ ಗಂಗೆಯ ತಂದ ಭಗೀರಥ ಮಂಗಳ ಮೂರುತಿ ಭಗೀರಥ ಮಂಗಳ ಮೂರುತಿ ಭಗೀರಥ ಗಂಗಾಧರ ಮೆಚ್ಚಿದ ಭಗೀರಥ ಇನ ವಂಶ ಸಂಜಾತ ಭಗೀರಥ ಮುನಿಗಣ ಭೂಷಿತ ಭಗೀರಥ ವಿಭೂತಿ ಭೂಷಿತ ಭಗೀರಥ ರುದ್ರಾಕ್ಷಿ ಭೂಷಿತ ಭಗೀರಥ ವಿಭೂತಿ ಭೂಷಿತ ಭಗೀರಥ ರುದ್ರಾಕ್ಷಿ ಭೂಷಿತ ಭಗೀರಥ ಶಿರಬಾಗಿ ಬೇಡುವೆ ಭಗೀರಥ ಶಿರಬಾಗಿ ಬೇಡುವೆ ಭಗೀರಥ ನೀ ವರಗಳ ಕರುಣಿಸು ಭಗೀರಥ ಇನ ವಂಶ ಸಂಜಾತ ಭಗೀರಥ ಮುನಿಗಣ ಭೂಷಿತ ಭಗೀರಥ ಶರಣಂ 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 ಶರಣಂ. ಧನ್ಯವಾದಗಳು. ಹಾಗೆ ಇವತ್ತಿನ ಈ ಯಶಸ್ಸಿನ ಕಾರ್ಯಕ್ರಮಕ್ಕೆ ಸದಾ ನಮ್ಮ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶನ ಮಾಡಿ ಯಾವ್ಯಾವ ರೀತಿ ಕಾರ್ಯಕ್ರಮದ ಆಯೋಜನೆ ಇರಬೇಕು ಅಂತ ಹೇಳ್ಕೊಟ್ಟಂತ ನಮ್ಮ ಜಗನ್ನಾಥ ಸಾಗರ್ ಅವರು ದಯವಿಟ್ಟು ಬರಬೇಕು. ಆಗ ಕರಿಯೋದು ಮತ್ತೆ ದಯಮಾಡಿ ನಿಜವಾದ ಜೋಡಕ್ಕೆ ಮುಂದುಗಡೆ ಇನ್ನೊಂದು ಐದು ಹತ್ತು ನಿಮಿಷ ನಮ್ಮ ಸ್ವಾಮೀಜಿಯವರು ಬರ್ತಾರೆ. ಅವರು ಆಸಕ್ತರಾಗಿ ಬರ್ತಾ ಇದ್ದಾರೆ, ಬಹುಶಃ ಅವ್ರು ಮೊದಲು ಬರೋಲ್ಲ ಅಂತ ಹೇಳಿದ್ರು. ಈ ಕಾರ್ಯಕ್ರಮದ ಒಂದು ಔಚಿತ್ಯ ಮತ್ತು ಇದರ ವಿಶೇಷತೆಯ ಗಮನಿಸಿ ನಮ್ಮ ಶಿವಶಂಕರ್ ಸರ್ ಅವರ ಆಹ್ವಾನದ ಮೇರೆಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡಿ ವೆಂಕಟ ಅವರು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸ್ವಾಮೀಜಿಯವರಿಗೆ ಬಂದಾಗ ತಾವೆಲ್ಲ ನಿಂತ್ಕೊಳ್ಳಿ, ಚಪ್ಪಾಳೆ ತಟ್ಟವ್ರಿಗೆ ಕೂತ್ಕೊಳ್ಳೋವರೆಗೂ ಕೂತ್ಕೋಬೇಡಿ, ಕೂತ್ಕೊಂಡ್ಮೇಲೆ ನಿಂತ್ಕೊಳ್ಳಿ. ಈ ಕಾರ್ಯಕ್ರಮ ಸಾಧ್ಯವಾದಷ್ಟು ಏನು ನಿಮ್ಗೆ ಕೊಟ್ಟಿದೀವಲ್ಲ ನಡಾವಳಿಗಳು ಅದರ ಚೌಕಟ್ಟೆಲ್ಲ ಮಾಡಲಿಕ್ಕೆ ನಮ್ಮ ಜಗನ್ನಾಥ ಸಾಗರ್ ಶಿವಶಂಕರ್ ಸರ್ ನೋಡ್ಕೊಳ್ತಾರೆ. ಚೌಕಟ್ಟು ಮೀರಿ ಇಲ್ಲೂ ಹೋಗಲ್ಲ. ಈ ದಿಕ್ಸೂಚಿ ಭಾಷಣನ ಒಂದು ಐದು ನಿಮಿಷದಲ್ಲಿ ಸ್ವಾಮೀಜಿ ಬರ್ತಿಂದ ಮುಂಚೆ ಇದರ ಸಭೆ ಅಧ್ಯಕ್ಷತೆನ ಶಿವಶಂಕರ್ ವಹಿಸಿ ಕೊನೆಯಲ್ಲೂ ಮಾತಾಡ್ತಾರೆ. ಪ್ರಾಸ್ತಾವಿಕ ನುಡಿ ಮುಂಚೆ ಈ ಒಂದು ಕಾರ್ಯಕ್ರಮ ಹೇಗಿರುತ್ತೆ, ಹೇಗಿರಬೇಕು, ಮುಂದೆ ಇದರ ಒಂದು ಗುರಿ ಏನು ಅನ್ನೋದ್ರ ಬಗ್ಗೆ ಶಿವಶಂಕರ್ ಸರ್ ಒಂದು ಐದು ನಿಮಿಷ ಕೊಡ್ತಾರೆ.